ತಮ್ಮೇನ್ರಿ ಮೇಡಮ್? ರಶ್ಮಿ ರವೀಂದ್ರ ಹೆಬ್ಸೂರ್ ಅಂತ. ನಮ್ಮ ಮನೆಯವರು BSNL ದೊಳಗ ಕೆಲಸ ಮಾಡ್ತಾರೆ ರೀ. ನಮಗೆ ಎಸಿಡಿಟಿ ಮತ್ತು ಇದು BP ಮಂಡಿ ನೋವು ಇದೆಲ್ಲ ತೊಂದರೆ ಇತ್ತು. ನಾವು ಅವ್ರ ಆಫೀಸ್ನೊಳಗೆ ಗುಂಡೆ ಅನ್ನೋರ ಕಡೆಯಿಂದ ಈ ನೋನಿ ಬಗ್ಗೆ ಕೇಳಿ ತಿಳ್ಕೊಂಡ್ವಿ. ಅದರಿಂದ ಎಲ್ಲ ಕಡಿಮೆ ಆಗ್ತದಂತ ಹೇಳಿ ನಾವು ಅದನ್ನು ತೊಗೊಂಡ ಕೆಲವೊಂದು ಕಡೆ ಮೊದ್ಲೇಕ್ ನಾವೆಲ್ಲ ಥರದ ಔಷಧ ತೊಗೊಂಡ್ವಿ. ಅದರಿಂದ ಏನು ನಮಗೆ ಇದು ಆರೋಗ್ಯದೊಳಗೆ ಇದು ಕಂಡು ಬರಲಿಲ್ಲ. ಅದಕ್ಕೆ ನಾವು ಈ ನೋನಿ ಅಂತೇಳಿ ಇದು ಔಷಧ ತೊಗೊಂಡ್ರೆ ಇದರಿಂದ ನಿಮಗೆ ಎಲ್ಲ ಆರೋಗ್ಯದೊಳಗೆ ಸುಧಾರಣೆ ಆಗ್ತದೆ ಅಂತ ಹೇಳಿದರು. ಇದರಿಂದ ನಾವು ಇದನ್ನು ತೊಗೊಳಿಕತ್ವಿ ಮಾರ್ಚ್ ತಿಂಗಳಿನಿಂದ. ಅದು ತೊಗೊಂಡ ಮೇಲೆ ನಮ್ಮ ಆರೋಗ್ಯದೊಳಗೆ ಇಂಪ್ರೂವ್ ಆಗ್ಲಿಕ್ಕತ್ತದ. ಮಂಡಿ ನೋವು ಕಡಿಮೆ ಆಗ್ಯದ್ರಿ. BP ಹಂತಕ್ಕೆ ಬಂದದ್ರಿ. BP ನಾರ್ಮಲ್ ಆಗ್ಯದ. ಮತ್ತೇನು ತೊಂದರೆ ಇದ್ದು? ಇದು ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಎಸಿಡಿಟಿ ತೊಂದರೆ ಇತ್ತು. ಹೊಟ್ಟೆ ಹಸಿವೆ ಆಗ್ತಾ ಇರಲಿಲ್ಲ. ಇದನ್ನು ನಾವು ನೋನಿ ಇದರಿಂದ ಯಾವ ರೀತಿ ಅವರು ತಗೋ ಅಂತೇಳ್ಯಾರ ಆ ರೀತಿಯೊಳಗೆ ನಾವು ಅದನ್ನು ತಗೊಳಿಕತ್ವಿ. ಅದರಿಂದ ನಮ್ಮ ಆರೋಗ್ಯದೊಳಗೆ ಸುಧಾರಣೆ ಕಂಡು ಬರ್ತಾ ಇದೆ ಅಂತ ನಮ್ಗೆ ಅನಿಸ್ತು. ಪೂರ್ಣ ಆರಾಮಾಗಿದ್ದಂತೀರ ಈಗ? ಹ್ಞೂ. ಇನ್ನು ಇದು ಇದು ಏನು ನೋನಿ ಅದಲ್ಲ, ನಿಮ್ಮ ಜೀವನದೊಳಗೆ ಏನು ಪಾತ್ರ ವಹಿಸಿದೆ, ಏನಂತ ಅಭಿಪ್ರಾಯ ಪಡ್ತೀರಿ ಇದಕ್ಕೆ? ನಮಗೆ ಇದರಿಂದ ಇದು ತೊಗೊಂಡ ಮೇಲೆ ಎಲ್ಲ ರೀತಿಯಿಂದ ಆರೋಗ್ಯದೊಳಗೆ ಸುಧಾರಣೆ ಆಗ್ಯದ. ಮತ್ತು ಕೆಲಸ ಮಾಡ್ಲಿಕ್ಕೂ ಚೈತನ್ಯ ಬಂದದ. ಅಮೃತ ಇದ್ದಂಗೆ ಅದ ರೀ ಇದು ನೋನಿ ತೊಗೊಳ್ಳೋದು. ತಮ್ಮ ಅಭಿಪ್ರಾಯ ಏನು ಸರ್? ಅಗ್ದಿ ಉತ್ತಮ ಅದ ಸರ್. ಈ ತೊಗೊಂಡಿಂದ ಒಂದು ದವಾಖಾನಿಗೆ ಅದಕ್ಕೆ ನಾವು ಕಾಲಿಟ್ಟಿಲ್ಲ. ಎಲ್ಲ ಅನುಕೂಲ ಆಗ್ಯದ್ರಿ. ಎಲ್ಲ ಅನುಕೂಲ ಆಗ್ಯದ ಸರ್.